ಸರ್ ನಮಸ್ಕಾರ. ನಮಸ್ತೆ. ಹೇಗಿದ್ದೀರಿ? ಚೆನ್ನಾಗಿದ್ದೀನಪ್ಪಿ. ಪಂಚಾಕ್ಷರಿ ಮಾತಾಡ್ತಿದ್ದೀನಿ. ಗೊತ್ತಾಯ್ತು ಪಿ. ಹೇಗಿದ್ದೀರಿ? ತುಂಬಾ ಚೆನ್ನಾಗಿದ್ದೀನೋ. ಕಾಲ್ ಮಾಡಿದ್ದು ಎರಡೇ ಕಾರಣ. ಒಂದು, ನಿಮಗೆ ಫೋನ್ ಮಾಡಿ ಯಾರು ಅವಾಚ್ಯ ಶಬ್ದಗಳನ್ನು ಬಳಸ್ತಿದ್ದಾರೆ ಅಂತ ಹೇಳಿದ್ರಲ್ವಾ, ಅಂದ್ರೆ ಚಕ್ರವರ್ತಿ ವಿರುದ್ಧ ನೀವು ಪೋಸ್ಟ್ ಹಾಕಿದ್ದೀರಿ. ಲಾಸ್ಟ್ ಫೋನ್ ಮಾಡಿ ಅಲ್ಲ, ಕಮೆಂಟ್ ಅಲ್ಲ ತೆಗಿತಾ ಇದ್ದೀನಿ. ಓಹೋ, ನಾನು ನೋಡ್ಲಿಲ್ಲ. ನಾನು ಫೋನ್ ಮಾಡಿ ಇದು ಮಾಡಿದಾರೆ ಅಂತ ಪೋಸ್ಟ್ ಹಾಕಿದ್ರಿ. ನಾನು ಅದಕ್ಕೆ, ನಮ್ಮ ಹುಡುಗ್ರು ಯಾವತ್ತು ಆ ತರ ಮಾಡಲ್ಲ, ಆ ತರ ಮಾಡೋದ್ರೆ ನಂಗೊಂದು ಕಾಂಟ್ಯಾಕ್ಟ್ ಡೀಟೇಲ್ಸ್ ಕೊಟ್ರೆ ನಾನು ಮಾತಾಡ್ತೀನಿ ಅವ್ರ ಜೊತೆಗೆ. ಒಂದು, ಎರಡನೇದು, ಆನ್ಲೈನ್ ಗೇಮಿಂಗ್ ಗ್ಯಾಮ್ಲಿಂಗ್ ಏನ್ ನಡೀತಿದೆ, ಗೇಮಿಂಗ್ ಏನ್ ನಡೀತಿದೆ, ಇದಕ್ಕೆ ಚಕ್ರವರ್ತಿ ಅವ್ರು ಏನು ಮಾಡ್ತಿಲ್ಲ ಅನ್ನೋದು ಮೋಸ್ಟ್ಲಿ ನಿಮಗೆ ವಿಷಯಗಳು ತಲುಪಿಸ್ತಿಲ್ಲ, ಅದು ನೀವು ಅದನ್ನ ನೋಡ್ತಿಲ್ವೇನೋ ಗೊತ್ತಿಲ್ಲ ನಂಗೆ. ಬಟ್ ಇದಕ್ಕೆ ಬೇರೆ ಬೇರೆ ನಮ್ಮ ಹುಡುಗ್ರೆ, ಈಗ ನಮ್ಮ ಮಹೇಶ್ ಚಕ್ರವರ್ತಿ ಆಗಿರ್ಲಿ, ಶಾರದಾ ಡೈಮಂಡ್ ಆಗಿರ್ಲಿ, ಇವರೆಲ್ಲ ನಮ್ಮವ್ರೆ, ಇವ್ರು ಬೇರೆಯವರಲ್ಲ. ಇದ್ರ ವಿರುದ್ಧ ಸಿಕ್ಕಾಪಟ್ಟಿ ಪ್ರಚಾರ ಮಾಡ್ತಿದ್ದಾರೆ, ಇಲ್ಲ ಸಿಕ್ಕಾಪಟ್ಟಿ ಇಲ್ಲ ಇಲ್ಲ ಇದಕ್ಕೆ. ಇಲ್ಲ, ಅವರು ಮಹೇಶ್ ಚಕ್ರವರ್ತಿ ಇವನ್ ಜೊತೆ ಇದ್ದಾನೆ ಇವಾಗ ಇದ್ದ. ಯಾರು ಇದಕ್ಕೆ? ಆದ್ರೆ ಇತ್ತೀಚೆಗೆ ಇವನು ಗ್ರಾಮರ್ ಪ್ರಕಾರ ಪ್ರತಿಯೊಬ್ಬರನ್ನ ಇವಾಗ ಕೃಷ್ಣ ರಾಮನನ್ನೇ ಶಿವನ ಭಕ್ತ ನಾನು ಅಂತ ಹೇಳ್ತಾನಲ್ಲ, ಹಾಗೆ ಪ್ರತಿಯೊಬ್ಬರನ್ನು ಒಬ್ಬರಿದ್ರೆ ಏಕ ವಚನ, ಇಬ್ಬರಿದ್ರೆ ಬಹುವಚನ ಬಳಸ್ತಾನೆ. ಈ ರಾಜರ ಕಾಲದಿಂದ ನಮ್ಮಲ್ಲಿ ಬಂದಿದೆ, ಈ ಮುಜರಾಯಿಯಿಂದ ಬಂದಿದ್ದು ಒಬ್ಬರಿಗೆ ಬಹುವಚನ ಬಳಸ್ಬೇಕು ಅಂತ. ಆ ಭಾವನೆಗೆ ಮಹೇಶ್ ಚಕ್ರವರ್ತಿಗೆ ಇತ್ತೀಚೆಗೆ ಸ್ವಲ್ಪ ಬೇಜಾರಾಗಿ ಹೋಗ್ಬಿಟ್ಟ ಹೋದ. ಆದ್ರೆ ಮಹೇಶ್ ಚಕ್ರವರ್ತಿ ವಿರೋಧಿಸಿದ್ದು ಇವನ ಜೊತೆಲಿದ್ದು, ಯಾರ ಅಂದ್ರೆ ಯಾರನ್ನ ವಿರೋಧಿಸಿದ್ದು? ಜೂಜನ್ನ ವಿರೋಧಿಸಿದ್ದು ಇವನ ಜೊತೆಲಿದ್ದು. ಅಲ್ಲ, ನಿಮ್ ಆದ್ರೆ ಜೊತೆಗಿದ್ದಾಗ್ಲೂ, ಅಲ್ಲ ಅಲ್ಲ, ನಿಮ್ ಜೊತೆಗಿದ್ದಾಗ್ಲೂ ಜೂಜನ್ನ ವಿರೋಧಿಸಿದಾನೆ. ಅದೇ ಜೊತೆಲಿದ್ದಾಗ ಮಾಡಿದಾನೆ, ಈಗಲೂ ವಿರೋಧಿಸ್ತಾ ಇದ್ದಾನೆ ಬಂಗಾರದಂತ ಈಗ್ಲೂ ಉದ್ದವನ್ನ. ನಾವು ವಿರೋಧಿಸ್ತೀವಿ, ಆದ್ರೆ ನಾವು ವಿರೋಧಿಸಿಲ್ಲ. ಖಂಡಿತವಾಗಿ ವಿರೋಧಿಸ್ತೀವಿ. ಆದ್ರೆ ಇವರು ವಿರೋಧಿಸೋದಕ್ಕಿಂತ ಆಕ್ಚುಲಿ ಇವರು ವಿರೋಧಿಸಿದ್ರೆ ಅದು ನೀವು ವಿರೋಧಿಸಿದ ಹಾಗೆ ಆಗೋದಿಲ್ಲ. ಅದು ಏನಾಗಿದೆ, ವಿರೋಧಿಸೋದು ಬೇಕಾಗಿಲ್ಲ ನಮಗೆ. ಯಾರ ಈ ಒಂದು ಮಹೇಶ್ ಚಕ್ರವರ್ತಿಗೂ ಇವನು ಹೇಳಿದಾನೆ, ಇದು ಒಬ್ಬಂಟಿ ಹೋರಾಟನಪ್ಪಿ, ನೀ ಇದಕ್ಕೆ ಬರಬೇಡ, ಯಾಕಂದ್ರೆ ಅವಾಚ್ಯ ಶಬ್ದಗಳು ಬಳಸ್ತಾ ಇದ್ರೆ, ಹೆಣ್ಣು ನಿಂದನೆ ಮಾಡ್ತಾ ಇದ್ರೆ, ಕೊಲೆ ಬೆದರಿಕೆ ಹಾಕ್ತಾ ಇದ್ರೆ ನೀನ್ ಬರಬೇಡ ಅಂತ ಹೇಳಿದೀನಿ ಕೇಳ್ಬೇಕಾದ್ರೆ. ನೀವು ಬರಬೇಡಿ, ಆದ್ರೆ ಆದ್ರೆ ಆ ಯಾವ ಸರ್ಕಾರಕ್ಕಾಗಿ ನೀವೆಲ್ಲ ಪರಿತಪಿಸಿದ್ರು ಆ ಸರ್ಕಾರದಿಂದ. ಪರಿತಪಿಸಿಲ್ಲ ನಾವು, ಪರಿತಪಿ ಇದೆ ಇದೆ ಮಿಸ್ಗೈಡಿಂಗ್ ಇಲ್ಲ ಅಥವಾ ಇಲ್ಲ 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 ಇಲ್ಲ, ನೀವು ಆಗಿದೆ. ಏನಾದ್ರೂ ಹೇಳಿ, ಪರಿತಪಿಸಿಲ್ಲ ಓವರ್ ನಾವು, ಟ್ಯಾಂಕ್ ಗೆ ಬಿಜೆಪಿ ನೀರ್ ಹಾಕ್ತಾರೆ. ಅಲ್ಲ ಅಲ್ಲ, ನೀವು ನನಗಿಂತ 1000 ಪಟ್ಟು ದೊಡ್ಡವರು, ನಿಮ್ಮಷ್ಟು ಜ್ಞಾನ ನಮ್ಗಿಲ್ಲ, ನಿಮ್ಮಷ್ಟು ತಿಳಿದವ್ರು ನಾವಲ್ಲ. ಆದ್ರೆ ನಾವು ತುಂಬಾ ಹತ್ತಿರದಿಂದ ಬಲ್ಲೆವು, ಚಕ್ರವರ್ತಿ ಅವ್ರನ್ನ ತುಂಬಾ ಹತ್ತಿರದಿಂದ ಇಲ್ಲ ಇಲ್ಲ ನೋಡಿದೀವಿ, ಇಲ್ಲ ಇಲ್ಲ ನಿಮ್ಮ ಇಲ್ಲ ಇಲ್ಲ, ಇಲ್ಲಿ ಬರವಣಿಗೆ ಎಲ್ಲ ತುಂಬಾ ಹತ್ತಿರದಿಂದ ಓದಿದೀವಿ. ಕೇಳಪ್ಪ, ಊರ ಟ್ಯಾಂಕಿಗೆ ನೀರ್ ಹಾಕೋದು ಒಂದೇ, ನೀರ್ ಟ್ಯಾಂಕಿ ಮನೆ ಮೇಲೆಗೆ ನೀರ್ ಹಾಕೋದು ಒಂದೇ. ನೀವ್ ಹೌದು. ಹಾಗೆ ಹೇಳ್ಬೋದು, ನಾನು ಒಬ್ಬ ವ್ಯಕ್ತಿಗೆ ಮಾತ್ರ ಹೇಳಿದ್ದು ಅಂತ. ಒಬ್ಬ ವ್ಯಕ್ತಿಗಾದ್ರೆ ಅವ್ರು ಎಲ್ಲಿ ನಿಂತಿದಾರೋ ಅಲ್ಲೋಗಿ ಕ್ಯಾನ್ವಾಸ್ ಮಾಡ್ಬೇಕಾಯ್ತು. ಆದ್ರೆ ಯಾವ್ದು ನೀವು ಒಬ್ಬ ಒಬ್ಬ ವ್ಯಕ್ತಿ, ವ್ಯಕ್ತಿ ಅಲ್ಲ, ನಾವ್ ಹೇಳ್ತಿರೋದು ಒಂದು ವ್ಯಕ್ತಿಗಲ್ಲ. ನಾನ್ ಅವತ್ತು ಹೇಳ್ತಾ ಇದ್ದೀನಿ, ಇವತ್ತು ಹೇಳ್ತೀನಿ. ವ್ಯಕ್ತಿ ಅಂದ್ರೆ ವ್ಯಕ್ತಿಯನ್ನ ಆಧಾರಿತವಾಗಿ ನಾವು ಒಬ್ಬ ವ್ಯಕ್ತಿ ಸಮರ್ಥವಾಗಿರಂತ ವ್ಯಕ್ತಿಯನ್ನ ನಾವು ರಾಷ್ಟ್ರದ ಜಾಗೃತಿಗಾಗಿ ನಾವು ಕೂಡಿಸ್ಬೇಕಂತಂದ್ರೆ ಅವನ ಒಟ್ಟಾರೆ ಇಲ್ಲ ಇದನ್ನ ಇಲ್ಲ, ನಾವು ಅದು 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 ಕೊಡ್ಬೇಕಾಗುತ್ತೆ. ಅದು ಎಗೇನೆಸ್ಟ್ ಮ್ಯಾನಿಪುಲೇಷನ್ ಆಗುತ್ತೆ. ಆದ್ರೆ ಯಾವ್ದು? ಆ ವ್ಯಕ್ತಿ ಹಾಗೆ ಬರಬೇಕು ನಾವು ಅನ್ನೋದಾದ್ರೆ ವ್ಯಕ್ತಿ, ಅವ್ರು ಆ ವ್ಯಕ್ತಿ ನಿಲ್ಲಿಸುವ. ತಪ್ಪು ಮಾಡಿದಾಗ್ಲೂ ಇಲ್ಲ, ಆ ಅಲ್ಲ ವ್ಯಕ್ತಿ ಅಲ್ಲ ನೀನು ಸರ್, ಕೇಳೋದಾದ್ರೆ ಫೋನ್ ಮಾಡಪ್ಪಿ. ನೀನು ಆ ವ್ಯಕ್ತಿ ನಿಲ್ಲೋದಾದ್ರೆ, ಆ ವ್ಯಕ್ತಿನೇ ಗೆಲ್ಲೋದಾದ್ರೆ, ಆ ವ್ಯಕ್ತಿ ನೀವು ಇನ್ನು ಆ ವ್ಯಕ್ತಿಗೆ ಇದ್ರೆ ನಮ್ಮ ಕನಸುಗಳು ಈಡೇರುತ್ತ ಸರ್. ಇಲ್ಲ ಆಡುತ್ತೆ, ಈಗ ಇಡುತ್ತೆ. ಆದ್ರೆ ಆ ವ್ಯಕ್ತಿ ಯಾವ್ದು ಹೇಳ್ತಾರೆ ಎಲ್ಲರನ್ನು ಅದೇ ಅವರ ರೀತಿ ಗೆದ್ದ ಆರಿಸಬೇಕು. ನಂತರ ಅಪ್ಪಿ ನೀನು ಅವರ ಮಾತಾಡಕ್ ಅಧಿಕಾರ ಫೋನ್ ಮಾಡಿದ್ಯಾ? ಚುಕ್ಕಾಣಿ ಹಿಡಿದ ಕೇಳೋದಕ್ಕೆ, ಕೇಳೋದಕ್ಕೆ ಫೋನ್ ಮಾಡಿಸ್ಬೇಕು. ಅವರ ಕೇಳು, ಖಂಡಿತ ಮುಂಚಾಕ್ಷರಿ ಪ್ಲೀಸ್ ಪ್ಲೀಸ್ ಕೇಳಿ, ಪೂರ್ಣ ಪ್ಲೀಸ್ ಕೇಳು. ನೋಡಪ್ಪಿ, ಆ ವ್ಯಕ್ತಿಯನ್ನ ನಿನಗಿಂತ ಹೆಚ್ಚು ಆರಾಧಿಸ್ತಾನೆ ಅಹೋರಾತ್ರ. ಹೌದು. ಆ ವ್ಯಕ್ತಿ ತಾನೇ ಬರಬೇಕು ಅನ್ನೋದಾದ್ರೆ ಅವತ್ತ ಸೆಲೆಕ್ಟ್ ಮಾಡುವ ಪ್ರತಿಯೊಬ್ಬ ವ್ಯಕ್ತಿನೂ ಅಟ್ಲೀಸ್ಟ್ 0.1% ಆ ವ್ಯಕ್ತಿ ತರ ಇರಬೇಕು. ಕರೆಕ್ಟ್. ನಮ್ಮ ನಮ್ ನಮ್ದು ಅದೇ ಆಸೆ ಇದೆ. ನಾವು ಅದಕ್ಕಂತಾನೆ ಇಲ್ಲ, ಕರ್ನಾಟಕದಲ್ಲಿರುವಂತ ಹಾಗೆ ಮಾಡೋದು ಯಾವುದೇ ತಪ್ಪು. ಒಂದು ಇವಾಗ ಕ್ಷೇತ್ರಕ್ಕೆ ತಾಯಿ ಮೀಸಿ ನಾವು ಇವನು ಇದನ್ನೇ ಕೂಡ ಹೇಳ್ತೀವಿ, ನಿಂತಿದ್ದ ಕೇಳಿಲ್ಲಿ. ಆದ್ರೆ ಯಾವ್ದಾದ್ರು ಒಂದು ವಿಡಿಯೋ ತೋರಿಸು, ಇವನಿಗೆ ಓಟ್ ಹಾಕು ಅಂತ ಕೇಳಿದ್ದು. ಆಗಲ್ಲ, ಓಟ್ ಹಾಕು ಅಂತ ಪತಿ ಪತ್ನಿಗೂ ಹೇಳುವ ಹಾಗಿಲ್ಲ, ಇಂಥವ್ರಿಗೆ ಹಾಕು ಅಂತ. ಅದು ಮಹಾತ್ಮ ಗಾಂಧಿ ಹೇಳಿರೋದು. ಖಂಡಿತ ಹೇಳಿದ ಮೇಲೆ ನಾವು ಜವಾಬ್ದಾರಿ ಹೊತ್ಕೋಬೇಕು. ಆನ್ಲೈನ್ ಜೂಜ್ಗೆ ನಮ್ಮ ಶಿಷ್ಯರು ಮಾಡಿದ್ದಾರೆ. ಇವ್ರು ಯಾರು, ನಮ್ಮ ಚಕ್ರವರ್ತಿ ಸೂಲಿಬೆಲೆ ಹೆಸರು ಇಟ್ಕೊಂಡಿರೋ ಮಹೇಶ್ ಚಕ್ರವರ್ತಿ ಮಾಡಿದಾನೆ ಅಂತ ಹೇಳಿ ತಪ್ಪಿಸ್ಕೊಳಕ್ ಸಾಧ್ಯನೇ ಇಲ್ಲ. ಯಾಕೆ ಇಲ್ಲ, ನಾನು ಡೈರೆಕ್ಟ್ ಆಗಿ ತಪ್ಪಿಸ್ಕೊಳ್ತಿಲ್ಲ ಅವ್ರ ಹತ್ರ ಅವ್ರೆ, ನೀವು ಇದೇ ಕಮ್ಯುನಿಕೇಶನ್ ಗ್ಯಾಪ್ ಆಗ್ತಿರೋದು ಆಯ್ತಪ್ಪ, ನೀವು ಡೈರೆಕ್ಟ್ ಆಗಿ ದನಿ ಎತ್ತಿ
ಡೈರೆಕ್ಟ್ ಆಗಿ ಖಂಡಿತ ದನ ಖಂಡಿತ ಎತ್ತಬೇಕು. ದನಿ ಎತ್ತಬೇಕಾದ್ರೆ ಸರ್ ನಮ್ದು ಒಂದು ವೇಟೇಜ್ ಇದೆ, ನಾವು ದನಿ ಎತ್ತಬೇಕು ಅಂದ್ರೆ ನಾವು ಸಣ್ಣ ಪುಟ್ಟಕ್ಕೆ ಸಣ್ಣ ಪುಟ್ಟ ಅಲ್ಲ, ಹೇಳ್ಬೇಕ. 6,500 ಕೋಟಿ ವಂಚನೆ ಸರ್ ಪೂರ್ತಿ. ಸರ್ ನೀವು ತಿಳ್ಕೊಳ್ತಿಲ್ಲ, ಪೂರ್ತಿ ಹೇಳೋದನ್ನ ಕೇಳಿ, ಪೂರ್ತಿ ಹೇಳ್ಕೆ. ನಾವ್ ಹೇಳ್ತಿರೋದು ನಾವು ದನಿ ಎತ್ತಿದ್ರೆ ಅದನ್ನ ಒಂದು ಎಂಡಿಗೆ ಮುಟ್ಟಿಸ್ತೇನೆ, ನಾವು ಅರ್ಧ ಅವೆಲ್ಲ ಸೇರಿದ ಅದು ಸುಳ್ಳು. ನಾವು ಅದನ್ನ ಅರ್ಧ ಲೆಕ್ಕ ಸೇರಿಲ್ಲ. ಮಾಡಿದ್ರೆ ಮಹಾತ್ಮ ಗಾಂಧಿಗೆ ಮುಂಚೆ 1857ರಲ್ಲಿ ಸ್ವತಂತ್ರ ಸಂಗ್ರಾಮ ಎಂಡ್ ಸರ್ ಅದು ಬಿಡಿ ಮುಗಿಸೋದಕ್ಕೆ ಸರ್, ಎಂಡ್ ಮಾಡಲಿಲ್ಲ ಅದಕ್ಕಿನ ಹಿಂದೆ ಅದಕ್ಕಿನ ಹಿಂದೆ ತುಂಬಾ ನಡೆದಿದೆ. ಅದು ನೋಡಪ್ಪೇ. ಇದು ಜೂಜು ಇವಾಗ ಇಲ್ಲ, ವಿವೇಕಾನಂದರು ಇವಾಗ ಹೇಳಿದ್ದಾರೆ, ಗೊತ್ತಿದೆ. ತತೋ ಯುದ್ಧಾಯ ಯುಜಸ್ವ ನೈವಂ ಪಾಪಮವಾಪ್ಸಸಿ ಅಂತ. ಸರ್ ನಿಮ್ಗೆ ಅಂದ್ರೆ ಈಗ ಓದಿಲ್ಲ ಸರ್, ನಾನು ಸುಖ ದುಃಖ ಎಸ್ಎಸ್ಎಲ್ಸಿ ಸಮಯ ಕೃತ್ವ ಅಷ್ಟೇ. ಅಂತ ನೀವು ಸರ್ ಗೆಲ್ಬೇಕು ಅಂತ ಹೊರಡೋದಾದ್ರೆ ಅದು ನಾನು ಸತ್ಯ ಅಲ್ಲ. ಖಂಡಿತ ಅದು ಖಂಡಿತ ಸರ್, ಖಂಡಿತ ನಾನು ಅವತ್ತು ಹೇಳಿದೀನಿ ನಿಮ್ಮ ಹೋರಾಟಕ್ಕೆ ನಮ್ಮ ಅದಕ್ಕೂ ನೀವು ಬೆಂಬಲ ಇನ್ನೊಬ್ಬರ ಯಾವಾಗಲೂ ಬಗ್ಗೆ ಇದೆ. ನೀಯತ್ತಪ್ಪಿ ಮಧ್ಯೆ ಆದ್ರೆ ಮಾತಾಡ್ತಿದ್ಯಾ? ಇಲ್ಲ, ನಾನು ಹೇಳ್ತಿರೋದು ಏನಂತಂದ್ರೆ, ನಾನು ಹೇಳ್ತಿರೋದು ಏನಂದ್ರೆ, ನೀವು ಲಾಸ್ಟ್ ಟೈಮ್ ಒಂದು ಪೋಸ್ಟ್ ಹಾಕಿದಿರಿ ಚಕ್ರವರ್ತಿ ಹೌದು ವಿರುದ್ಧ, ಹಾಕ್ತಾನೆ ಇರ್ತೀನಿ ಇನ್ನು. ಇವತ್ತು ಹಾಕಿದಿರಿ. ಬಟ್ ನಾನು ಹಾಕೋದಕ್ಕೆ ತಪ್ಪು ಅಂತ ಹೇಳ್ತಿಲ್ಲ, ಆದ್ರೆ ಚಕ್ರವರ್ತಿ ಅವರು ಬಂದು ಇದು ಮಾಡ್ಬೇಕು ಇದು ಮಾಡ್ಬೇಕು ಮಾಡ್ಬೇಕು ಅಂತ ಹೇಳಿಲ್ಲ. ಇದು ಓಟ್ ಕೇಳಿದ್ದಾರೆ. ಇನ್ನ ಎಲ್ಲಿ ಮೋದಿ ಅವರು ನಿಂತಿಲ್ವೋ ಆ ಕಾನ್ಸ್ಟಿಟ್ಯೂಷನ್ ಬಂದು ಕೇಳಿದ್ದಾರೆ, ಅದ್ರ ಜವಾಬ್ದಾರಿ ಹೊತ್ತಿದ್ರೆ ಗೆದ್ದಿದ್ದಾರೆ, ಗೆಲ್ಸಿದ್ದಾರೆ, ಸಂತೋಷ. ಆದ್ರೆ ಗೆದ್ದ ಮೇಲೆ 6,500 ಕೋಟಿ ಕರ್ನಾಟಕದ ಹಣ ಲೂಟ್ ಮಾಡಿರುವಂತ ಜೂಜ್ ಕಂಪನಿ ಬಗ್ಗ ಒಂದು ದನಿ ಎತ್ತಲಿಲ್ಲ. ಯಾರೋ ಮಹೇಶ್ ಚಕ್ರವರ್ತಿ ನಮ್ಮ ಶಾರದಾ ಡೈಮಂಡ್ ಎತ್ತಿದ್ದಾರಲ್ಲ ಪರವಾಗಿ ಮಾತಾಡಿದ್ದಕ್ಕೆ ಆ ಹುಡುಗನ ಹೆಸರೇಳಿ ನೀವು ಶಾರದಾ ಇದ್ದೀರಾ? ಸರ್, ಶಾರದಾ ಡೈಮಂಡ್ ಮಹೇಶ್ ಚಕ್ರವರ್ತಿ ಬಿಡಿ, ಶಾರದಾ ಡೈಮಂಡ್ ಎತ್ತಿದಾರಲ್ಲ ಸರ್, ನಮ್ಮವರೇನೆ, ನಮ್ಮ ಹುಡುಗಿನೇ ಅವಳು. ಇಲ್ಲ, ಅದು ಶಾರದಾ ಡೈಮಂಡ್ ಗೆ ಅದು ಮಾನ್ಯತೆ ಸಲ್ಲತ್ತೆ, ಅದು ನಿಮ್ಮ ಹುಡುಗಿ ಅಂತ ಹೆಂಗ ಹೇಳ್ತೀರಿ ನೀವು? ನೀವು ಮಹೇಶ್ ಚಕ್ರವರ್ತಿ ಯಾಕೆ ಹೇಳ್ತಿದ್ದೀರಿ ಸರ್? ಇಲ್ಲ ಅಲ್ಲ, ನೀ ಹೇಳಿದ್ದು ಹೇಳ್ತಿದ್ದೀರಾ? ನಾನು ಹೇಳ್ತಿರೋದು ಏನಂದ್ರೆ, ನೀವು ಹಂಗೂನು ಹೇಳೋದಾದ್ರೆ ಕೆಲವೊಂದ್ ಇರುತ್ತೆ ಸರ್, ಏನ್ ಮಾಡ್ತಿದೀವಿ ಅಂದ್ರೆ ಸರ್, ಶಾರದಾ ನಾವು ಡೈಮಂಡ್ ತಗೊಳಲ್ಲ ಅಂತ ಹೇಳ್ತಿಲ್ಲ ದನಿ ಎತ್ತಿದ್ರೆ ಅದು ಆಕೆಯ ದೊಡ್ಡ ಸ್ತಿಕೆ. ಅದು ವಸಂತ ಕಿಳಿಯಾರ್ ದನಿ ಎತ್ತಿದ್ರೆ ಅದು ಆತನ ದೊಡ್ಡ ಸ್ತಿಕೆ. ಅವ್ರನ್ನ ಅವ್ರನ್ನ ಹೆಗಲ ಮೇಲೆ ನೀವು ಹೇಳಲೇಬಾರ್ದು. ನೀವು ದನಿ ಎತ್ತಿ ಅಂತ ಹೇಳ್ತಿಲ್ಲ, ನೀವು ಓಟ್ ಕೇಳಿದವ್ರು ಅವ್ರ ಹತ್ರ ಕೇಳಿ ಅಂತ ಹೇಳ್ತಾ ಇರೋದು. ನೀವು ಈ ಆಂದೋಲನಕ್ಕೆ ಬನ್ನಿ ಅಂತ ಆಹ್ವಾನ ಮಾಡ್ತಿಲ್ಲ ಬಂಗಾರು, ಅರ್ಥ ಮಾಡ್ಕೋ. ಈ ಆಂದೋಲನಕ್ಕೆ ಶಾರದಾ ಡೈಮಂಡ್ ಅವರು ಅವ್ರದೇ ಒಂದು ಪರ್ಸನಲ್ ಮ್ಯಾಟರ್ ಅದು, ಅವ್ರು ಹೋರಾಡ್ತಾ ಇದಾರೆ. ಇಲ್ಲಿ ವಸಂತ ಗೆಳೆಯರು ಅವ್ರನ್ನ ನಾವು ಯಾರು ಒಬ್ರಿಗೊಬ್ರು ಸೇರ್ತಾ ಇಲ್ಲ. ಇದು ನಮ್ಮ ನಮ್ಮ ಭಾವನೆಗಳನ್ನ ನಾವು ವ್ಯಕ್ತಪಡಿಸ್ತಾ ಇದ್ದೀವಿ ಅಷ್ಟೇ, ಇದೇನು ಇದು ಮಾಡ್ತಿಲ್ಲ. ನೀವು ಅದನ್ನ ನೀವ್ ಹೇಳ್ತಿರೋದು 100% ನಾನು ಒಪ್ಕೊಳ್ತಿದ್ದೀನಿ. ಹಂಗೆ ಚಕ್ರವರ್ತಿ ಅವರ ಆಲೋಚನೆಗಳು ಅವ್ರದ್ದು ಒಂದು ಒಂದು ಪಾಯಿಂಟ್ ಆಫ್ ವ್ಯೂ ಇರುತ್ತಲ್ಲ ಸರ್, ಅವ್ರು ಆದ್ರೆ ಇದು ಇದು ಸಾಮಾಜಿಕ ವಿಚಾರ. ನೀವು ಅವ್ರನ್ನ ಯಾಕೆ ಕೇಳ್ತಿದ್ದೀರಿ ಅಂತ. ಯಾಕೆ ಅಂದ್ರೆ ನಮ್ಮ ಮನೇಲಿ ಕರೆಂಟ್ ಇಲ್ಲ ಅಂತ ಚಕ್ರವರ್ತಿ ಅವ್ರನ್ನ ಕೇಳ್ತಿಲ್ಲ, ನಮ್ಮ ಮನೇಲಿ ಬಂದು ನೀರ್ ಹಿಡೀರಿ ಅಂತ ಕೇಳ್ತಿಲ್ಲ, ಸಹಾಯ ಮಾಡಿ ಅಂತ ಹೇಳ್ತಿಲ್ಲ. ಆದ್ರೆ ಇದು ಸಾಮಾಜಿಕ ವಿಚಾರ, ಸಮಾಜದಲ್ಲಿ ತೂರಿದ್ದಕ್ಕೆ ಕೇಳ್ತಾ ಇದೀವಿ. ಪಂಚಾಕ್ಷರಿ ನಿನ್ನನ್ನ ಯಾಕೆ ಕೇಳಲಿಲ್ಲ? ಯಾಕಂದ್ರೆ ನೀನು ಹೋಗಿ ಅಲ್ಲಿ ಓಟ್ ಕೇಳಲಿಲ್ಲ ಬಂಗಾರು. ಆತ ಕೇಳಿ ಹಾಕ್ಸಿದ್ದಕ್ಕೆ. ಇಲ್ಲ ಇಲ್ಲ ಇಲ್ಲ, ನೀವ್ ಇಲ್ಲೇ ತಪ್ಪು ತಿಳ್ಕೊಂಡಿರೋದು. ಆಯ್ತು, ನಾ ತಪ್ಪೇ ನಾವು ತಿಳ್ಕೊಂಡಿದ್ದೀನಿ ನಿನ್ ಪ್ರಕಾರ. ಕರ್ನಾಟಕ ಸರ್ಕಾರ ಪರವಾಗಿ ನಾವು ಓಟೆ ಕೇಳಿಲ್ಲ. ಅರೆ ನಾನು ಈಗ್ಲೂ ಹೇಳ್ತಾ ಇದೀನಿ, ಊರ ಟ್ಯಾಂಕಿಗೆ ನೀರು ತುಂಬಿದ್ರೆ ಮನೆಯ ನೀರ ಟ್ಯಾಂಕಿಗೂ ನೀರ್ ಬರುತ್ತೆ ಅನ್ನೋದು ಗೊತ್ತಿಲ್ವೇನೋ ನಿನ್ಗೆ? ಯಾವ್ದು ಇದು ಊರ ಟ್ಯಾಂಕಿಗೆ ನೀರ್ ತುಂಬಿದ್ರೆ ಮನೆಯ ನೀರ ಟ್ಯಾಂಕಿ ಇದು ಕರ್ನಾಟಕ, ಅಲ್ಲಿರೋದು ಇಲ್ಲೇ ಅದೇ ಸರ್ಕಾರ ಅಂತ ಒಪ್ತಾ ಇಲ್ಲ ನೀವು? ಸರಿ, ಈ ಪದಗಳನ್ನ ನೀವು ನಿಮಗೆ ಹೇಗೆ ಬೇಕು ಹಾಗೆ ಬಳಸೋದಿದೆಯಲ್ಲ. ಇನ್ನೇನಿದೆ, ಊರ ಟ್ಯಾಂಕಿಗೆ ನೀರ್ ಇಲ್ಲ ಅಂದ್ರೆ ಮನೆಯ ನೀರ್ ಟ್ಯಾಂಕಿಗೆ ನೀರ್ ಬರ್ತೀನಿ? ಇಲ್ಲ ಸರ್, ಇಲ್ಲ ಇಲ್ಲ ಇಲ್ಲ, ನಾನ್ ಫಿದಾ ಆಗೋದೆ ನಿಮ್ಗೆ. ಏನ್ ಗೊತ್ತಾ ಸರ್, ನಿಮ್ಮ ನಿಮ್ಮ ಇದಕ್ಕೆ ನಾನು ಏನು ಮಾತಾಡ್ಲಿಕ್ ಸಾಧ್ಯ ಇಲ್ಲ. ಆದ್ರೆ ಫೋನ್ ಮಾಡ್ತಾ ಇದೀನಿ, ಇನ್ನೊಂದ್ಸಲ ಹೇಳ್ತಾ ಇದೀನಿ, ಈ ನಮ್ಮ ಕನ್ವರ್ಸೇಷನ್ ಆಡಿಯೋ ಫೇಸ್ಬುಕ್ ಅಲ್ಲಿ ಬರುತ್ತೆ, ದಯವಿಟ್ಟು ನೀನು ಪ್ಲೀಸ್ ಯೋಚನೆ ಮಾಡಿ ಮಾತಾಡು ಬಂಗಾರು. ಪ್ಲೀಸ್, ಖಂಡಿತ ನಾನ್ ನಿಮ್ ಕೆಟ್ಟದ್ ಮಾತಾಡ್ತಿಲ್ಲ ಅವ್ರ ಹತ್ರ, ದಯವಿಟ್ಟು ಇದನ್ನ ಮಿಸ್ ಗೈಡ್ ಮಾಡ್ಕೊಳಕ್ ಹೋಗ್ಬೇಡಿ. ನಾನ್ ಹೇಳ್ತಿರೋದು ಏನಂದ್ರೆ, ಚಕ್ರವರ್ತಿ ಅವರ ಪಾಯಿಂಟ್ ಆಫ್ ವ್ಯೂ ಒಂದಿದೆ, ಅವ್ರು ಯಾವ್ದೇ ಕೆಲ್ಸಗಳನ್ನ ತಗೊಂಡ್ರೆ ಅಲ್ಟಿಮೇಟ್ ಆಗಿ ಅದು ತಪ್ಪು, ಅದು ತಪ್ಪು. ಇಲ್ಲಿ ಪ್ರಾಣ ಹೋಗ್ತಿದೆ ಅಂದ್ರೆ ಡಾಕ್ಟರ್, ನಾನು ಪ್ರಾಣ ಉಳಿಸುವ ಪೇಷಂಟ್ ಅನ್ನು ಮಾತ್ರ ಕೈ ಹಾಕ್ತೀನಿ, ಇನ್ನು ಮರಣಾವಸ್ಥೆಯಲ್ಲಿರೋರಿಗೆ ನಾನು ಔಷಧಿ ಕೊಡೋದಿಲ್ಲ ಅಂದಂಗ ಆಯ್ತಿದ್ದು. ಸೋತ್ರು ಪರವಾಗಿಲ್ಲ, ಗೆದ್ರು ಪರವಾಗಿಲ್ಲ, ಕೇಳು ನೀನು ಎಲ್ಲರ ಮುಂದೆ ಕೇಳು, ಎಲ್ಲರ ಮುಂದೆ ಜೂಜು ನಿಲ್ಲಿಸು ಸರ್ಕಾರ. ಇದು ವಿವೇಕಾನಂದರ ಪ್ರಕಾರವೂ ತಪ್ಪು, ರಾಮರ ಪ್ರಕಾರವೂ ತಪ್ಪು, ನಿಲ್ಲಿಸು ಅಂತ ಒಂದು ಮಾತು ಹೇಳಿ ಇಟ್ಬಿಡ್ಲಿ, ಮತ್ತೆ ಮಾತು ನೋಡೋಣ. ನೀ ಒಂದು ಮಾತು ಅವಾಜ್ ಹಾಕಿ ಬಿಟ್ಬಿಡು ಸಾಕು. ಆದ್ರೆ ನಿನ್ನಿಂದ ಗೆಲುವು ಬೇಕು ಅಂತ ನಾವೇ ಗೆಲ್ಲೋದು ಆಸೆ ಬಿಟ್ಟಿದ್ವಿ. ಯಾಕಂದ್ರೆ ಕೃಷ್ಣನ ಅನುಯಾಯಿಗಳು ನಾವು, ನಾವು ಸೋಲುವುದಿದ್ರೆ ಮಾತ್ರ ರಥ, ಗೆಲ್ಲುವುದಿದ್ರೆ ಆಗ್ತದಲ್ಲ. ನೀನು ಫುಲ್ ಕೇಳಿಸ್ಕೊಳ್ಳದೇ ಇಲ್ಲಲ್ಲ ಬಂಗಾರು, ನೀನು ಸೋಲು ಗೆಲುವು ನೋಡಿ ನಾವು ಹತ್ತಿಲ್ಲ ಈ ರಥ. ಸರ್ ಐ ಅಗ್ರಿ ಸರ್, ಐ ಅಗ್ರಿ ಸರ್, ನನ್ನದೊಂದು ಅಪೇಕ್ಷೆ ಸರ್.
ನನ್ನದೊಂದು ಅಪೇಕ್ಷೆ, ದಯವಿಟ್ಟು ಕೇಳ್ಬೋದಾ ಸರ್, ಇಫ್ ಯು ಡೋಂಟ್ ಮೈಂಡ್. ಸರ್, ನಾವು ಒಂದು ಇನ್ ಕೇಸ್ ನಾವು ತಗೊಂಡ್ರೆ, ನಾನು ನಿಮ್ಗೆ ಹೇಳ್ತಿದ್ದೀನಿ ಕೇಳಿ ಸರ್, ನಾವು ಇನ್ ಕೇಸ್ ಈ ಚಾಲೆಂಜ್ ನ ನಾವು ತಗೊಳ್ಳೋದಾದ್ರೆ, ಸರ್ಕಾರ ಬ್ಯಾನ್ ಮಾಡಬೇಕು ಅಂತ ನಾವು ತಗೊಳ್ಳಲ್ಲ ಸರ್, ಆದ್ರೆ ಆನ್ಲೈನ್ ಗೇಮಿಂಗ್ ಈ ತರ ಗೇಮಿಂಗ್ ಯಾವ್ಯಾವ ಇದೆಯೋ ಅದನ್ನ ಆಡಬಾರ್ದು ಅಂತ ಜನರಿಗೆ ಮತ್ತು ಯುವಕರಿಗೆ ಜ್ಞಾನವನ್ನ ಮುಟ್ಟಿಸುವಂತ ಕೆಲಸ ನಾವು ತಗೊಳ್ತೀವಿ ಸರ್. ಮೊದ್ಲಿಂದ ಅದನ್ನೇ ಮಾಡ್ಬೇಕಾಯ್ತು. ನೀವು ಜನಗಳನ್ನ ಸರ್ಕಾರದ ವಿಚಾರಕ್ಕೆ ಯಾಕೆ ಕೈ ಹಾಕಿದ್ರಿ ನೀವು? ಸರ್, ಎಷ್ಟು ಮಾಡಿಲ್ಲ ಸರ್ ನೀವು, ನೀವು ಇಲ್ಲ, ಕೇಳಿಲ್ಲ ಸರ್ಕಾರದ ವಿಚಾರಕ್ಕೆ ಯಾಕೆ ಕೈ ಹಾಕಲಿಲ್ಲ? ಸರ್ ಸರ್ಕಾರ ಇದನ್ನ ಮುಟ್ಟಬಾರ್ದು ಅಂತ ಯಾಕೆ ಹೇಳಬಾರ್ದು ನೀವು? ಸರ್ ಮೊದಲಿಂದ ಎಲ್ಲ ಮಕ್ಕಳಿಗೂ ನೀ ಹೇಳದಂಗೆ ಪ್ರತಿಯೊಬ್ಬ ಮಗು ಹುಟ್ಟಿದ ತಕ್ಷಣ ಇಂಜಿನಿಯರ್ ಆಗಲ್ಲ. ಪ್ರತಿಯೊಬ್ಬ ಮನುಷ್ಯ, ನೀನು ಕೇಳದ್ ಕೇಳು, ನೀನು ಮಾತಾಡ್ಬೇಡ. ಆ ಚಕ್ರವರ್ತಿ ಸುಲಿಬಲ್ಲೇ ಹುಟ್ಟಿದ ಮಗು ಆಗೋಕ್ ಸಾಧ್ಯ ಇಲ್ಲ. ಹುಟ್ಟಿದ ಮಗುಗೆ ಪಾಠ ಹೇಳಲೇಬೇಕು. ಪಾಠ ಹೇಳೋವರೆಗೂ ಆ ಮಗು ಆಡ್ಬಿಡುತ್ತೆ. ಆಡೋ ಮಗುನ ಆಟ ಕೊಡಿಸ್ದೆ ಇರೋದು ಒಂದು ಒಂದು ಸಮಾಜ ಸುಧಾರಣೆನೆ. ನೀ ಹೇಳೋದು ಅವ್ರು ಆಡೋದು ತಪ್ಪು ಅಂತಲ್ಲ. ಒಬ್ಬ ಸಮಾಜದಲ್ಲಿ ಹೆಣ್ಣ ನಿಂದನೆಗಳು ಮಾಡ್ತಾ ಓಡಾಡ್ತಾ ಇದಾರೆ, ಅದ್ರ ಬಗ್ಗೆ ಒಂದು ದನಿ ಎತ್ತಲಿಲ್ಲ. ವಿವೇಕಾನಂದರು ಇದ್ದಿದ್ರೆ ಗರ್ಜಿಸ್ತಾ ಇದ್ರು ಗೊತ್ತಾ? ಏ, ಈ ವಿವೇಕಾನಂದರು ಇದ್ದಿದ್ರೆ ಅಹೋರಾತ್ರ ಅವರ ವಿವೇಕಾನಂದರು ಹೇಳಿದ್ದನ್ನ ಹೇಳ್ಕೊಂತ ತಿರುಗ್ತಾ ಇಲ್ಲ ಸರ್, ನಾವು ಅವ್ರು ಹೇಳಿದಂತೆ ಬದುಕ್ತಾ ಇದೀವಿ. ಎಲ್ಲಿ ಬದುಕ್ತಾ ಇದ್ರಿ? ಕಣ್ಣ ಮುಂದೆ ಹೆಣ್ಣ ನಿಂದನೆ ನಡೀತಾ ಇದೆ, ಕಣ್ಣ ಮುಂದೆ. ಕರ್ನಾಟಕ ರಾಜ್ಯದ ಉತ್ತರ ಕರ್ನಾಟಕದ 12 ಸ್ಕೂಲ್, 10 ರಿಂದ 12 ಸ್ಕೂಲ್ಗಳನ್ನ ದತ್ತುಕ್ ತಗೊಂಡು ಇವತ್ತಿಗೂ ಅದನ್ನ ರಿಜುನೇಟ್ ಮಾಡ್ತಿದೀವಿ. ಕರ್ನಾಟಕ ಮತ್ತು ತಮಿಳ್ನಾಡು, ಕರ್ನಾಟಕ ಮತ್ತು ತಮಿಳ್ನಾಡು ಬಾರ್ಡರ್ ಅಲ್ಲಿ ಇರುವಂತ ಒಂದು ಸ್ಕೂಲ್ ನ ಇವತ್ ಕಟ್ಟಿಸಿದೀವಿ. ಇನ್ನು ಸ್ವಲ್ಪ ದಿನದಲ್ಲಿ ಅದನ್ನ ಛಾವಣಿ ಹಾಕ್ತಿದೀವಿ, ಇನ್ನು ಸ್ವಲ್ಪ ದಿನದಲ್ಲಿ ಅದನ್ನ ಸಮಾಜಕ್ಕೆ ಒಪ್ಪಿಸ್ತಿದೀವಿ. ಓಟ್ ಹಾಕೋ ವಿಚಾರಕ್ಕೆ ಯಾಕೆ ಕೈ ಹಾಕಿದ್ರಿ? ಎಲ್ಲಾ ಎಲ್ಲೆಲ್ಲಿ ಪ್ರವಾಹ ಆಗಿದೆಯೋ ಎಲ್ಲಾ ಜಿಲ್ಲೆಗಳನ್ನ ಇರುವಂತ ಒಂದು 12 ಮನೆಗಳನ್ನ ಕಟ್ಟಿಸ್ಕೊಟ್ಟಿದೀವಿ. ಬಂಗಾರು, ವಿವೇಕಾನಂದ್ರೆ ಹೇಳಿದ್ ಅದನ್ನೇ, ಜನರಲ್ಲಿಗೆ ಪ್ರೀತಿ ಕೊಡಬೇಕು, ಜನರಿಗೆ ನೀನು ನಿನ್ನ ಸಾಧನೆಗಳನ್ನ ಹೇಳಕ್ ಫೋನ್ ಮಾಡಿದ್ಯಾ? ನೀ ಅದನ್ನ ಹೇಳಿದ ಮಾತ್ರಕ್ಕೆ ಇದನ್ನ ಹೇಳಲಿಲ್ಲ ಅನ್ನೋದನ್ನ ಬಯಸ್ತಾ ಇಲ್ಲ. ಆದ್ರೆ ನಿನ್ನ ಜವಾಬ್ದಾರಿ, ನೀನು ನೀನು ಓಟ್ ಕೇಳದೆ ಇದ್ದಿದ್ರೆ ನಿನ್ನ ಕೇಳ್ತಾ ಇಲ್ಲ. ಗರ್ಜಿಸು, ಗರ್ಜಿಸು, ಇದು ಹೆಣ್ಣು ನಿಂದನೆಯ ವಿರುದ್ಧ ಗರ್ಜಿಸೋ ವಿವೇಕಾನಂದ ಸರ್, ಜೂಜಿನ ವಿರುದ್ಧ ಗರ್ಜಿಸೋ ವಿವೇಕಾನಂದ ಸರ್, ವ್ಯಸನ ಸರ್, ಕರ್ನಾಟಕ ರಾಜ್ಯ ತುಂಬಾ ಸುಮಾರು ಕಾರ್ಯಕ್ರಮಗಳ ವ್ಯಸನ ಮುಕ್ತ ಗ್ರಾಮ ಮಾಡಬೇಕು. ಅದನ್ನೇ ಒಂದೇ ಮಾಡ್ಬೇಕಾಗಿತ್ತಪ್ಪಿ. ನೀನು ಓಟ್ ಕೇಳಿದ್ ಯಾಕೆ? ಓಟ್ ಕೇಳಿದ ಮೇಲೆ ನೀನು ಕೇಳಲೇಬೇಕು. ನಿನ್ನನ್ನ ನೋಡಿ ಓಟು ಹಾಕಿದ್ದಾರೆ ಜನ ಸರ್. ತಪ್ಪು ಮಾಡಿದಂತ ಪ್ರಧಾನಿಯನ್ನು ಬಿಟ್ಟಿಲ್ಲ, ಕೇಳಿದೀವಿ ನಾವು. ಇಲ್ಲ, ಇದನ್ನ ಯಾಕೆ ಕೇಳಲ್ಲ? ಜೂಜು ವಿಚಾರ ಯಾಕೆ ಕೇಳಲ್ಲ? ಜೂಜು ಯಾಕೆ ಆಡಿಸ್ತಾ ಇದಾರೆ? ಸರ್ ಸರ್, ನಾನು ಅದನ್ನೇ ಹೇಳ್ತಿರೋದು ಸರ್, ನೀವು ಅರ್ಥನೆ ಮಾಡ್ಕೊಳ್ತಿಲ್ಲ. ತಗೊಳ್ತೀವಿ, ತಗೊಳ್ಳಲ್ಲ ಅಂತ ಹೇಳಲ್ಲ. ಅರೆ, ಪ್ರಾಣ ಹೋದ ಮೇಲೆ ತಗೋತಿಯೇನೋ? ಕರ್ನಾಟಕದಲ್ಲಿ ಇನ್ನೊಂದು ಆತ್ಮಹತ್ಯೆ ಆಗ್ಬೇಕೇನಪ್ಪಿ? ತಮಿಳ್ನಾಡು ಜನ ತಗೊಂಡಿಲ್ವೇನೋ? ಜನರಿಗೆ ಅರಿವು ಮೂಡಿಸುವಂತ ಕಾರ್ಯಕ್ರಮಗಳನ್ನ ನಾವು ತಗೊಳ್ತಿದೀವಿ. ಕರ್ನಾಟಕ ರಾಜ್ಯ ತುಂಬಾ ತುಂಬಾ ಮಾಡಿದೀವಿ. ನೀವು ಬೇಕಾದ್ರೆ ನೀವು ಪೋಸ್ಟ್ ಹಾಕಿ ಮಾಡಿದ ತಕ್ಷಣ ಯಾರ್ದೋ ಮನಸ್ಸಿಗೆ, ನಾವು ನೀವು ಪೋಸ್ಟ್ ಹಾಕ ತಪ್ಪು ಅಂತ ನಾನು ಎಲ್ಲೂ ಹೇಳ್ತಿಲ್ಲ. ನೀವು ಯಾರನ್ ಬೇಕಾದ್ರೂ ನನ್ನನ್ ಬೇಕಾದ್ರೂ ಪ್ರಶ್ನೆ ಮಾಡಬಹುದು, ಯಾಕಂದ್ರೆ ನಾವು ಸಾಮಾಜಿಕ ಜೀವನದಲ್ಲಿ ನೀವು ಇದೀರಿ, ನಾನು ಇದೀನಿ. ಅಲ್ಲ, ನೀನು ಒಂದು ಮಾತು ಹೇಳ್ಬಿಡು. ನೀನು ನೀನು ಹೇಳಿದ ಒಂದು ತಪ್ಪನ್ನ ಹೇಳ್ತಾ ಇದ್ದೀನಿ. ಸರ್ಕಾರಕ್ಕೆ ನಾವು ಜೂಜು ನಿಲ್ಲಿಸು ಅಂತ ಹೇಳುವುದಿಲ್ಲ ಅನ್ನುವುದಾದ್ರೆ ಆ ಸರ್ಕಾರಕ್ಕೆ ಓಟು ಹಾಕು ಅಂತ ಯಾಕೆ ಹೇಳಿದೆ? ಯಾವ ಸರ್ಕಾರಕ್ಕೆ? ಯಾವುದೇ ಸರ್ಕಾರ ಆಗ್ಲಿ, ಅದು ಬಿಜೆಪಿ ಸರ್ಕಾರ ಅಂತ. ನೀವೇ ಹೇಳಿದ್ರಲ್ಲ, ಇವಾಗ ಇರೋ ಯಾವ ಸರ್ಕಾರ, ಇವಾಗ ಇರುವುದು ಯಾವ ಸರ್ಕಾರ, ಆ ಸರ್ಕಾರಕ್ಕೆ ಓಟ್ ಹಾಕು ಅಂತ ಹೇಳಿದ್ದೀನಿ. ಕರ್ನಾಟಕ ಸರ್ಕಾರದ ಪ್ರಚಾರ, ಕರ್ನಾಟಕ ಸರ್ಕಾರದ ಕುರಿತಾದ ಒಂದೇ ಒಂದು ಪ್ರಚಾರ ತೋರಿಸ್ಬಿಡಿ. ಕರ್ನಾಟಕತನ ನೀವ್ ಏನ್ ಹೇಳಿದ್ರು ಮಾಡ್ತೀವಿ. ಆಯ್ತು, ಇವಾಗ ಕೇಂದ್ರ ಸರ್ಕಾರ ಏನು ಗೊತ್ತಿಲ್ಲದಂತಿರ್ಬೇಕಾ? ಜೂಜಿನ ವಿಚಾರ ಆಲ್ ಓವರ್ ಇಂಡಿಯಾ. ಯಾವ್ದು ಜೂಜಿನ ವಿಚಾರ? ಕೇಂದ್ರ ಸರ್ಕಾರಕ್ಕೆ ಸಂಬಂಧನೇ ಇಲ್ವಾ? ಕೇಂದ್ರ ಸರ್ಕಾರಕ್ಕೆ ನಾವು ಅದನ್ನೇ ಹೇಳ್ತಿರೋದು ಸರ್, ಕೇಂದ್ರ ಸರ್ಕಾರಕ್ಕೂ ನಾವು ತಗೊಳ್ತೀವಿ, ತಗೊಳ್ತಿಲ್ ತಗೊಳ್ಳಲ್ಲ. ತಗೊಳ್ಳೋದು ಯಾವಾಗ ಬಂಗಾರು? ಇದೇನು ಅಂತ ಇರಲ್ಲ, ಕ್ಯಾನ್ಸರ್ ಬಂದು ಫೋರ್ತ್ ಸ್ಟೇಜ್ ಆದ್ಮೇಲೆ ತಗೋತಿಯಪ್ಪಿ ನೀನು. ಆಲ್ರೆಡಿ 6,000 ಕೋಟಿ ಲೂಟ್ ಆಗಿದೆಯೋ, ಇನ್ ಯಾವಾಗ ತಗೋತಿಯಪ್ಪಿ ನೀನು? ಸರ್, ಮಾಡ್ತಿದಾರಲ್ಲ ಹುಡುಗರು, ನೀವು ಮಾಡ್ತಿ, ದೊಡ್ಡ ಹೋರಾಟ ನಿಮ್ದು ನಡೀತಿದ್ಯಲ್ಲ. ನಮಗೆ ನಮ್ದೇ ಒಬ್ಬಂಟಿ ಹೋರಾಟ ಕಣ ನಂದು. ನೀವು ತಪ್ಪು ತಿಳ್ಕೊಂಡಿರಿ, ಒಬ್ಬಂಟಿ ಹೋರಾಟ ಅಂತ ನಿಮಗ್ ಸಪೋರ್ಟ್ ಆಗಿರುವಂತವ್ರು ಎಷ್ಟು ಜನ ಇದಾರೆ? ಅದು ದೊಡ್ಡಸ್ತಿಕೆ ಅವ್ರದ್ದು. ನಿನ್ನ ದೊಡ್ಡಸ್ತಿಕೆ ಎಲ್ಲೋಯ್ತು ಬಂಗಾರು? ನೀನ್ ನನಗೆ ಸಪೋರ್ಟ್ ಬೇಡಪ್ಪ, ನಿನ್ಗೆ ನಿನ್ ಕಾಲ್ ಹಿಡಿದು ಕೇಳ್ಕೊತೀನಿ. ನೀನ್ ಈ ಸಪೋರ್ಟ್ ಮಾಡ್ಬೇಡ. ನೀನ್ ಯಾವ ಜನರ ಲಕ್ಷಾಂತರ ಓಟ್ಗಳನ್ನ ಹಾಕ್ಸಿದೀಯೋ ಆ ಜನಗಳಗೋಸ್ಕರ ನೀನು ಕೇಳು. ಮನೆ ಮನೆ ಹೆಣ್ಣು ಮಕ್ಕಳು ಅನ್ನ ಇಲ್ಲದೆ ರೋಡಿಗೆ ಬರ್ತಾ ಇದಾರೆ, ಗಂಡಂದ್ರು ಜೂಜಾಡಿ. ಎಮೋಷನಲ್ ಸರ್, ಈ ಎಮೋಷನಲ್ ನನಗೂ ಅರ್ಥ ಆಗುತ್ತೆ. ನಾನು ಇದಕ್ಕಿಂತ ತುಂಬಾ ಚೆನ್ನಾಗಿ ಎಮೋಷನಲ್ ಆಗಿ ಟಚ್ ಮಾಡ್ತೀನಿ. ಮಾತಾಡು ಮಾತಾಡು, ಹೆದರಿಸ್ತೀಯ? ಮಾತಾಡ.
ಸರ್ ಕನ್ನಡ ನಾನು ಅದೇನು ಎಮೋಷನಲ್ ಮಾತಾಡ್ತೀಯ ಮಾತಾಡಪ್ಪಿ ನೀನು ಸರ್ ನಿಮ್ಗೆ ಜೋರ್ಜಿನ್ ಎಲ್ಲಿ ವಿರುದ್ಧ ಎದುರಿಸ್ತೀಯ ಮಾತಾಡಪ್ಪಿ ಸರ್ ನೀನು ನಿಮ್ಗೆ ಎಲ್ಲಿ ಎದುರಿಸ್ತೀಯ ಸರ್ ಅಯ್ಯೋ ಅಲ್ಲ ಸರ್ ನಿನಗಿಂತ ಚೆನ್ನಾಗಿ ಬರುತ್ತೆ ಅಂದ್ರೆ ಮಾತಾಡೋ ಸರ್ ನಿಮಗಿಂತ ನಾನು ನಿಮ್ಮನ್ನ ನಾನು ತುಂಬಾ ನನ್ನನ್ನ ಗೌರವಿಸ್ತೀನಿ ಯಾವ ಪ್ಲೂರಲ್ ಅಲ್ಲೂ ಕರೆದು ಸರ್ ಗೌರವಿಸ್ಬೇಡ ಬಂಗಾರೋ ನೀನು ಏ ಅಹೋರಾತ್ರ ಅಂತ ಕರಿ ಯಾಕಂದ್ರೆ ಅಯ್ಯೋ ನನಗೆ ಈ ಸರ್ ಸರ್ ಪ್ಲೂರಲ್ಗಳೆಲ್ಲ ಇಷ್ಟ ಆಗಲ್ಲ ಸರ್ ನಿಮ್ಮ ನನಗೆ ನಾನು ವ್ಯಕ್ತಿತ್ವ ಯಾವ ರಾಜ ನಿಮ್ಮ ಮಹಾರಾಜ ಅಲ್ಲ ಒಬ್ಬ ಸಾಮಾನ್ಯ ಮನುಷ್ಯ ನಿನ್ನ ಮುಂದೆ ಖಂಡಿತ ನಿನಗೆ ಸರ್ ನಿನ್ನ ಸಾಮಾನ್ಯ ಕಾಲ್ ಧೂಳು ಮನುಷ್ಯ ನಾನು ಬಾ ಸರ್ ಕರಿಯೋ ಅಹೋರಾತ್ರ ಏ ಸುಮ್ನಿರೋ ಅಂತ ಹೇಳು ಹೇಳು ನನಗೇನು ಬೇಜಾರಿಲ್ಲ ಎನಗಿಂತ ಎನಗಿಂತ ಕಿರಿಯರಿಲ್ಲ ಬುದ್ಧಿ ಜ್ಞಾನದಿಂದ ನಿಮ್ಮಂತ ಹಿರಿಯರಿಲ್ಲ ಇಲ್ಲ ಬಂಗಾರ ಇವ್ ನನ್ನ ಹಿರಿಯ ಅಂತ ಹೇಳ್ಬಿಟ್ಟು ನೀನು ಸುಮ್ನೆ ಕೂಡಿಸ್ಬಿಡ ನೀನು ಜೂಜಿನ ವಿರುದ್ಧ ಸರ್ ನೀವು ಅವಾಜಿರ್ತು ಕುಂತ್ಬೇಕು ನೀವು ಕುಂತ್ರ ಸರಿ ಇಲ್ಲ ನಿಮ್ಮಂತ ಅನೇಕ ಜನರು ಈ ತರ ಸಾಮಾಜಿಕ ಹೋರಾಟಗಳನ್ನ ಮಾಡಬೇಕು ಖಂಡಿತ ಮಾಡಬೇಕು ಹೌದು ಅದಕ್ಕೆ ನಿಮ್ಮ ಯಾಕಪ್ಪ ಇವಾಗ ಸಪೋರ್ಟ್ ಇದೆ ಅವ್ರ ಬಗ್ಗೆ ಪಂಚಾಕ್ಷರಿ ಬಗ್ಗೆ ಬರೀಲಿಲ್ಲ ಅವ್ರ ಹತ್ರ ಕೂನಿಬೆನೆ ಬಗ್ಗೆ ಬರೆದ್ರೆ ನೀನ್ ಯಾಕೆ ಮಾತಾಡ್ತಿದ್ದೀಯ ಹೇಳು ಯಾವುದಕ್ಕೆ ಇವಾಗ ಸರ್ ನಾನು ಮಾತಾಡ್ತಿರೋದು ಸುಲಿಬೆಲೆ ಅವ್ರ ಬಗ್ಗೆ ಅಂತಾನೆ ಅಂತ ಅಲ್ಲ ನೀವು ಮಾತಾಡ್ತಿರೋದು ಏನು ಅಂತಂದ್ರೆ ಹುಡುಗರು ಕಾಲ್ ಮಾಡಿ ಮಾತಾಡ್ತಿದ್ದಾರೆ ಇಲ್ಲ ಎಲ್ಲಿ ಹೇಳಿದೀನಿ ಕಾಲ್ ಮಾಡಿ ಬಳಸ್ತಿದ್ದಾರೆ ಮಾತಾಡಿದಾರೆ ಅಂತ ಕಮೆಂಟ್ ಮಾಡ್ತಾ ಇದ್ದಾರೆ ಹಾ ನಾನು ಅದಕ್ಕೆ ಅದಕ್ಕೆ ಡೀಟೇಲ್ಸ್ ಕೊಡಿ ನನಗೆ ನಾನು ಅವ್ರ ಮೇಲೆ ಆಕ್ಷನ್ ತಗೊಳ್ತೀನಿ ಖಂಡಿತವಾಗಿ ಯಾಕೆ ಆಕ್ಷನ್ ನೀ ಆಕ್ಷನ್ ತಗೊಳ್ತೀನಿ ತಗೋತೀಯಪ್ಪ ಸರ್ ನಾನು ರಾಜ್ಯ ಸಂಚಾಲಕ ಸರ್ ಯುವ ಬ್ರಿಗೇಡ್ ನ ರಾಜ್ಯ ಸಂಚಾಲಕನಾಗಿ ನಾನು ಆಯ್ತಪ್ಪ ಆಕ್ಷನ್ ತಗೊಳ್ಳೋದೇನೆ ಇವಾಗ ನೀನ್ ಹೇಳಿದ್ಯಲ್ಲ ಒಂದು ಸ್ಟೇಟ್ಮೆಂಟ್ ಕೊಡು ನನ್ನ ಯುವ ಬ್ರಿಗೇಡ್ ನ ರಾಜ್ಯ ಸಂಚಾಲಕ ಹೇಳ್ತಾ ಇದ್ದೀನಿ ನನ್ನ ನಮ್ಮ ಒಂದು ಬ್ರಿಗೇಡ್ ಕಡೆಯಿಂದ ಯಾರು ಅರ್ಥವಿಲ್ಲದೆ ಕೆಟ್ಟ ಕಮೆಂಟ್ ಹಾಕ್ಬೇಡಿ ಅಂತ ಒಂದು ಅನೌನ್ಸ್ ಮಾಡು ಇದು ಹೆಂಗು ಆನ್ಲೈನ್ ಅಲ್ಲಿ ಬರ್ತದೆ ಖಂಡಿತ ಆನ್ಲೈನ್ ಅಲ್ಲಿ ಹಾಕಿ ಖಂಡಿತ ಆನ್ಲೈನ್ ಹೇಳಪ್ಪ ಹಾಕಿ ಇವಾಗ ಹೇಳಪ್ಪ ರಾಜ್ಯ ಇಲ್ಲ ಸರ್ ಹೇಳಪ್ಪ ತಗೊಳ್ಳಿ ತಗೊಳ್ಳಿ ನಾನು ಕ್ಲೀನಾಗಿ ಹೇಳ್ಬಿಡ್ತೀನಿ ಜೂಜಾಟ ಮತ್ತು ಇದಕ್ಕೆ ಸಂಬಂಧಪಟ್ಟಂಗೆ ಅಹೋರಾತ್ರ ಅವರು ಏನ್ ಮಾಡಿದ್ದಾರೆ ಅಹೋರಾತ್ರ ಅಂತ ಅದಕ್ಕೆ ಸಿಂಗ್ಯುಲರ್ ಮಾತಾಡಪ್ಪ ಅಹೋರಾತ್ರ ಅವರು ಇಲ್ಲ ಅಹೋರಾತ್ರ ಅಹೋರಾತ್ರ ಅಂತ ಅವರು ಹೇಳಿ ಏ ನಾನೇ ಕೇಳಿ ಸರ್ ನಿಮ್ಮ ಬುದ್ಧಿ ಮಟ್ಟದಿಂದ ನಾನು ಅತ್ಯಂತ ಕೆಳಮಟ್ಟದಲ್ಲಿ ಇರೋದ್ರಿಂದ ನಿಮ್ಮಷ್ಟು ಬಾ ಬುದ್ಧಿ ಹಿಂಸೆ ಜ್ಞಾನದಿಂದ ಮಾಡ್ತೀಯ ನಾನು ಕಣ ಹಿಂದೆ ನೀನು ಇರೋದ್ರಿಂದ ಸರಿಯಾಗಿ ಹೇಳಿ ಇವಾಗ ಸುಮ್ನಿರಿ ಹಿಂದೆ ಸರ್ ಹೇಳ ಬಿಗ್ರಿ ಸುಮ್ನಿರಿ ಸರ್ ಹಾ ನೀವು ಹೇಳ ಹೇಳಪ್ಪ ಹಾ ಸರ್ ನನ್ಗೇನು ಅಂತಂದ್ರೆ ಯುವ ಬ್ರಿಗೇಡ್ ನ ಸದ್ಭಾವನ ವಿಂಗ್ ನ ರಾಜ್ಯ ಸಂಚಾಲಕನಾಗಿರೋದ್ರಿಂದ ಯಾವುದೇ ವ್ಯಕ್ತಿ ಆಗಿರ್ಲಿ ಅಥವಾ ಹೆಣ್ಣನ್ನಾಗ್ಲಿ ನಿಂದನೆ ಮಾಡೋದಾಗ್ಲಿ ಅಥವಾ ಕೀಳು ಶಬ್ದಗಳನ್ನ ಬಳಸೋದಾಗ್ಲಿ ಇದೆಯಲ್ಲ ಇದು ಯಾರೇ ಮಾಡಿದ್ರು ತಪ್ಪು ತಪ್ಪೇ ಹಾಗಾಗಿ ಅಂತವ್ರು ಯಾರೇ ಇದ್ರು ದಯವಿಟ್ಟು ಅಹೋರಾತ್ರ ಅವರು ನನಗೆ ಅವ್ರ ಡೀಟೇಲ್ಸ್ ಅನ್ನ ಕೊಟ್ರೆ ಅವ್ರನ್ನ ಖಂಡಿತ ನಾನು ಅವ್ರಿಗೆ ಜೊತೆ ಮಾತಾಡ್ತೀನಿ ಅವರ ವಿರುದ್ಧ ನಾನು ನಿಮ್ಮ ಪರವಾಗಿ ನಿಲ್ಲಕ್ ನಾನು ರೆಡಿ ಇದ್ದೀನಿ ಆಯ್ತಾ ಸರ್ ಅಯ್ಯೋ ಬಂಗಾರ ನನ್ನ ಪರ ಅಲ್ವೋ ದೇಶದ ಪರ ನನ್ನ ಜೀವನ ನಾನು ಎರಡು ಕಾಲ ಮೇಲೆ ನಿಂತ್ಕೊಳ್ಳೋ ಶಕ್ತಿ ಸರ್ ಮನೇನೆ ಇಲ್ಲಪ್ಪ ಬಿಟ್ಟು ಬಂದಿದೀವಿ ಸರ್ ಏ ಇದು ತಪ್ಪಾಗತ್ತೆ ನೀನ್ ಬಿಟ್ಟು ಬಂದ್ರೆ ಯಾವ್ದು ತಪ್ಪು ಭರತಾಂಬೆ ಬೈತಾಳೆ ಏಯ್ ಮನೆ ನೋಡ್ಕೊಂಡು ನನ್ನ ಹತ್ರ ಬಾರೋ ಮನೆ ಸರ್ ಬಿಟ್ಟು ಬಾರ್ಬೇಡ ಅಂತ ಹೇಳ್ತಾಳೆ ಸರ್ ನಂಗೆ ಗೊತ್ತಿದೆ ಸರ್ ಮನೆಗೆ ಏನ್ ಮಾಡ್ಬೇಕು ಅದ್ ಎಲ್ಲದನ್ನೂ ಮಾಡಿಟ್ಟು ಭಾರತಕ್ಕೋಸ್ಕರ ನನ್ ಪ್ರಾಣ ಕೊಡಲ್ಲ ಸರ್ ಭಾರತಕ್ಕೋಸ್ಕರ ನಾ ಪ್ರಾಣ ಕೊಡಲ್ಲ ಆದ್ರೆ ಭಾರತಕ್ಕೋಸ್ಕರ ಬದುಕ್ತೀನಿ ಸರ್ ಪ್ರಾಣ ಕೊಡ ಬೇಕಾಗಿಲ್ಲ ಸರ್ ಭಾರತಕ್ಕೋಸ್ಕರ ನಾ ಬದುಕ್ತೀನಿ ಸರ್ ಭಾರತಕ್ಕೂ ಮತ್ತು ಕರ್ನಾಟಕ ಇದನ್ನು ಕ್ಲಿಯರ್ ಮಾಡ್ತಾ ಇದೆಯಲ್ಲಪ್ಪ ನೀನು ಎಸ್ ಸರ್ ಜೂಜಾಟ ನಿಲ್ಲಿಸುವಂತ ನೀನು ಹೌದು ನಿಮ್ಮ ಜೂಜಾಟ ಸಂಘಟನೆಯ ಕಡೆ ನಿಲ್ಲಿಸಬೇಕು ಇರೋ ಕೇಳಿಲ್ಲ ನಿನ್ನ ಸಂಘಟನೆ ಪರಿಯಿಂದ ಸರ್ಕಾರವನ್ನು ಕೇಳುವುದಿಲ್ಲ ನೀನು ಅಲ್ವಾ ನಾನೇ ನಾನ್ ಕೇಳಲ್ಲ ಅಂತ ಹೇಳ್ತಿಲ್ವಲ್ಲ ಸರ್ ನಾನ್ ಯಾವಾಗ ಕೇಳಲ್ಲ ಅಂತಲ್ಲ ಎಲ್ಲ ನಮ್ಗೆ 10,000 ಕೋಟಿ ಲೂಟ್ ಆದ್ಮೇಲೆ ಕೇಳ್ತೀರಾ ಹೋಗ್ಲಿ ಟಾರ್ಗೆಟ್ ಕೊಡಪ್ಪಿ ಎಷ್ಟು ಸಾವಿರ ಕರ್ನಾಟಕದ ಹಣ ಎಷ್ಟು ಸಾವಿರ ಕೋಟಿ ನಮ್ದು ಲೂಟ್ ಆದ್ಮೇಲೆ ಸರ್ ನೀವು ಖಂಡಿತ ಕೇಳ್ತೀರಾ ಖಂಡಿತ ನೀವ್ ಹೇಳದನ್ನ ನಾನು ಒಪ್ಕೊಳ್ತಿದ್ದೀನಿ ಬಟ್ ಇದಕ್ಕೆ ನಮ್ದೇ ಆದಂತ ಒಂದು ಟೀಮ್ ಇದೆ ಆ ಟೀಮ್ ಜೊತೆಗೆ ಮಾತಾಡಿ ಇದನ್ನ ನಾನು ಹೇಳ್ತೀನಿ ಸರ್ ನಿಮ್ಗೆ ಏನ್ ಮಾಡ್ಬೋದು ಮುಂದಿನ ದಿನಮಾನಗಳು ಏನ್ ಮಾಡ್ಬೋದು ಅಂತ ಇದಕ್ಕೆ ಈಗಾಗಲೇ ಶಾರದಾ ಡೈಮಂಡ್ ಆಗಿರ್ಲಿ ತುಂಬಾ ಜನ ಇದಕ್ಕೆ ನಿಮ್ಮ ಒಂದು ಮಾತು ಹೇಳಿದ್ರು ಆ ಆನ್ಲೈನ್ ಗೌರವದಿಂದ ಗ್ಯಾದರಿಂಗ್ ಇಲ್ಲಿ ಕೇಳು ಆನ್ಲೈನ್ ಗ್ಯಾದರಿಂಗ್ ಏನ್ ನಡೀತಿದೆ ಶಾರದಾ ಡೈಮಂಡ್ ಲೈವ್ ಅಲ್ಲಿ ಒಂದು ಮಾತು ಹೇಳಿದ್ರು ಆ ಗೌರವದಿಂದ ಅದನ್ನ ಶೇರ್ ಮಾಡ್ಲಿಲ್ಲ ಯಾಕೆ ಗೊತ್ತಾ ಆ ಅಮ್ಮ ಹೇಳಿದ್ರು ನೋಡಿ ನಾವು ಯಾವ ನಟ ನಟಿಯರ ವಿರೋಧ ಅಲ್ಲ ನಾವು ಸರ್ಕಾರದ ವಿರುದ್ಧ ಹೇಳ್ತೀವಿ ನಾವು ಜೂಜ್ ನಿಲ್ಲಿಸುವಂತ ಜೂಜ್ ಕಂಪನಿಯ ವಿರುದ್ಧ ಹೇಳ್ತೀವಿ ಸರ್ಕಾರಕ್ಕೆ ಮನವಿ ಮಾಡ್ತೀವಿ ಅಂತ ಹೇಳಿದ್ರು ಆದ್ರಿಂದ ಅದು ನಾವು ನಟ ನಟಿಯರ್ಗೂ ಹೇಳ್ತಾ ಇದೀವಿ ಯಾಕಂದ್ರೆ ಇದು ಸಾಮಾಜಿಕ ಜವಾಬ್ದಾರಿ ಇರೋರು ನೀವು ಸಮಾಜಿಕ ಹೇಳ್ತೀರಾ ಇಲ್ವಾ ಹೇಳಿ ಬಿಡಪ್ಪ ನಟ ನಟಿಯರು ಇದಕ್ಕೆ ಸಪೋರ್ಟ್ ಮಾಡಬೇಕು ಸರ್ ಅದಕ್ಕೆ ನಟ ನಟಿಯರು ಆಡ್ ಕೊಡ್ತಾರ ಸರಿನಾ ತಪ್ಪ ಹೇಳಪ್ಪ ನಿಮ್ ಯಾವ್ದು ಕಡೆ ಸರ್ ಈ ನಟ ನಟಿಯರು ಜೂಜ್ಗೋಸ್ಕರ ಜನಗಳಿಗೆ ಜಾಹೀರಾತು ಕೊಡೋದು ಪಂಚಾಕ್ಷರಿಯಾಗಿ ನಾನು ಹೇಳೋದು ಸ್ವಲ್ಪ ಕಷ್ಟ ಆಗ್ಬೋದು ಆದ್ರೆ ನೀವು ಹಾಕಿದಂತ ವಿಚಾರವಾಗಿ ನಾನು ನಿಮ್ಮ ಹತ್ರ ಮಾತಾಡ್ತಿದ್ದೀನಿ ನಟ ನಟಿಯರ ಅವರ ವೈಯಕ್ತಿಕ ವಿಚಾರವಾಗಿ ನಾನ್ ಮಾತಾಡಕ್ ನಾನು ಯಾರು ಆದ್ರೆ ಅವ್ರ ವೈಯಕ್ತಿಕ ವಿಚಾರ ಅಲ್ಲ ಸಮಾಜದಲ್ಲಿ ತೂರಿ ತಪ್ಪು ಇದು ಜೂಜಾಟ ತಪ್ಪು ಅಂತ ಹೇಳೋದ್ ಬಿಟ್ಟು ಜೂಜಾಡಿ ಅಂತ ಅಡ್ವರ್ಟೈಸ್ಮೆಂಟ್ ಕೊಡೋದು ಹಣಕ್ಕಾಗಿ ಸರಿನಾ ತಪ್ಪ ಸರ್ ಹಂಗಾದ್ರೆ ಫೇರ್ ಅಂಡ್ ಲವ್ಲಿ ಬರುತ್ತಲ್ಲ ಸರ್ ಅದು ತಪ್ಪೇ
ನೀವು ಫೇರ್ ಅಂಡ್ ಲವ್ಲಿ ಇದು ಯಾಕೆ ಮಾಡ್ಲಿಲ್ಲ ಸರ್? ಫೇರ್ ಅಂಡ್ ಲವ್ಲಿಯಿಂದ ಕುಟುಂಬಗಳು ರಸ್ತೆಗೆ ಬರ್ತಿಲ್ಲ ಕರ್ನಾಟಕದಿಂದ. ಅಲೋ, ನೀನು ನೀನು ಆ ನಟಾಭಿಮಾನಿ ತರ ಕೊನೆಯಲ್ಲಿ ಕೊನೆಯಲ್ಲಿ ಎಡವು ಬಿಟ್ಟೆ ಬಂಗಾರು, ಕೊನೆಯಲ್ಲಿ ಕೊನೆಯಲ್ಲಿ ಎಡವು ಬಿಟ್ಟೆ ಬಂಗಾರು. ನೀನು ರಾಜೀವ್ ದೀಕ್ಷಿತ್ರ ಕಾಲದಿಂದ ಕೋಕೋ ಕೋಲಾ ಕಡೆಯಿಂದನು ಮಾಡ್ಕೊಂಡು ಬಂದವ ನೀವನ್ನ. ನೀನ್ ಫೇರ್ ಅಂಡ್ ಲವ್ಲಿ ಬಗ್ಗೆ ಮಾತಾಡ್ಲಿಲ್ಲ ಅಂತೀಯಲ್ಲ, ನಾನು ಮಾತಾಡಿರೋ ದಾಖಲೆಗಳು ಬೇಕೇನೋ ನಿನ್ಗೆ? ಸರ್, ನಾವು ಮಾಡಿರೋ ದಾಖಲೆಗಳು ಅಲ್ಲ ಅಲ್ಲ, ನೀನು ಇವಾಗ ಮಾತಾಡಿದ್ದು ತಪ್ಪು ಮಾತಾಡ್ಬಿಟ್ಟೆ. ಫೇರ್ ಅಂಡ್ ಲವ್ಲಿ ಬಗ್ಗೆ ಮಾತಾಡದೆ ಇರೋದ್ರಿಂದ ನೀನು ಪೂಜಾಟದ ಬಗ್ಗೆ ಮಾತಾಡ್ಬೇಡ ಅಂತ ಹೇಳಿ ಸಿಕ್ಕಾಕೊಂಡೆ ಬಂಗಾರು. ನೀನು ಫೇರ್ ಅಂಡ್ ಲವ್ಲಿ ಬಗ್ಗೆ ಮಾತಾಡದೆ ಇರೋದ್ರಿಂದ ಜೂಜಾಟದ ಬಗ್ಗೆ ಮಾತಾಡ್ಬೇಡ ಅಂತ ಹೇಳ್ದೆ ನೀನು. ಸರ್, ಆಜಾದಿ ಬಚಾವ ಆಂದೋಲನದಲ್ಲೂ ಸಹ ಭಾಗವಹಿಸಿ ಏನೇನ್ ಮಾಡ್ಬೇಕು ಅದೆಲ್ಲ ಮಾಡಿದೀವಿ ಸರ್. ಆಯ್ತಪ್ಪ, ಫೇರ್ ಅಂಡ್ ಲವ್ಲಿ ಮಾತು ಯಾಕೆ ಕೇಳ್ದೆ ಇವಾಗ? ಫೇರ್ ಅಂಡ್ ಲವ್ಲಿ ಬಗ್ಗೆ ಯಾಕೆ ಸರ್ ಮಾತಾಡ್ಲಿಲ್ಲ ಅಂತ ಇವಾಗ ಹೇಳು. ಹಾಗಾದ್ರೆ ನಿನ್ನ ಪ್ರಕಾರ ನೀನು ನಟರಿಗೂ ಹಿಂದೆ ಬೀಳ್ತಾ ಇದೀಯಾ? ಅವರು ಅವ್ರನ್ನ ರಕ್ಷಣೆಗೆ ನಿಂತಿದ್ಯಾ ನೀನು? ನಾ ರಕ್ಷಣೆ ಯಾ ನನ್ನ ಮಕ್ಕಳು ರಕ್ಷಣೆಗೆ ನಿಂತಿಲ್ಲ ಸರ್ ನಾನು. ಹೇ, ಮತ್ತೆ ಇನ್ನು ಹೇಳು, ನೀನು ಸರಿನಾ ತಪ್ಪ ಹೇಳು? ನಟರು ಜೂಜು ಜಾಹೀರಾತು ಕೊಡುವುದು ಸರಿಯಾ ತಪ್ಪ ಹೇಳಪ್ಪಿ ಸರ್. ಯಾವ್ದಾದ್ರೂ ಸಮಾಜಕ್ಕೆ ಮಾರಕವಾಗಿರೋದು ಯಾವ್ದೇ ಆಗಿದ್ರು ಅದ್ರ ವಿರುದ್ಧನೂ ನೀನ್ ಮೀಟಿಂಗ್ ಅಲ್ಲಿ ಮಾತಾಡು. ನಟರ ವಿರುದ್ಧನೂ ನಾ ಮಾತಾಡ್ತೀನಿ, ಮಾತಾಡ್ತೀವಿ, ಖಂಡಿತ ಮಾತಾಡ್ತೀವಿ ಸರ್. ಸಾಧ್ಯ ಆದ್ರೆ ನಿಮ್ಗೂ ಇನ್ವಿಟೇಷನ್ ಕೊಡ್ತೀವಿ. ಒಂದೇ ಒಂದಕ್ಕೆ ಕ್ಷಮೆ ಕೇಳು, ಕೊಡಿ ಒಂದೇ ಒಂದಕ್ಕೆ ಕ್ಷಮೆ ಕೇಳು ಜನಗಳಿಗೆ. ಯಾಕೆ ಗೊತ್ತಾ, ಯಾವ ನನ್ನ ಮಕ್ಕಳು ಅನ್ನೋ ಶಬ್ದ ಬಳಸಿದೆ ನೀನು, ಅದನ್ನ ತಪ್ಪು. ಶಬ್ದ ಬಳಸಬಾರ್ದಾಗಿತ್ತು. ಥ್ಯಾಂಕ್ ಯು ಸರ್, ಸಾರಿ ಸರ್. ಆಯ್ತು ಬಂಗಾರ. ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು, ಸಾರಿ. ಬಟ್ ಏನ್ ಗೊತ್ತಾ ಸರ್, ಇನ್ನೊಂದು ಏನು ಅಂತ ಹೇಳ್ತಿರೋದಂದ್ರೆ, ಯುವ ಬ್ರಿಗೇಡ್ ಆಗಿರ್ಲಿ, ಚಕ್ರವರ್ತಿ ಸೂಲಿಬೆಲೆ ಅವರಾಗಿರ್ಲಿ, ಅಥವಾ ಅದಕ್ಕೆ ಸಂಬಂಧಪಟ್ಟಂತ ಒಂದ್ ಟೀಮ್ ಏನಿದೆಯೋ, ಅದು ಕರ್ನಾಟಕ ರಾಜ್ಯದಲ್ಲಿ ಎಷ್ಟೊಂದು ಹುಡುಗರಿದ್ದಾರೆ, ಯಾರೇ ನಿಮಗೆ ಈ ವಿಚಾರವಾಗಿ ಅಸಹ್ಯವಾಗಿ ಹೆಣ್ಣು ಮಕ್ಕಳ ನಿಂದನೆ, ಯಾವ ವಿಚಾರಕ್ಕಾದ್ರೂ ಹೆಣ್ಣು ಮಕ್ಕಳ ನಿಂದೆ ಮಾಡಬಾರ್ದಪ್ಪಿ? ಅದೇ ನಾ ಹೇಳ್ತಿದ್ದೀನಲ್ಲ ಸರ್, ನಿಮ್ಗೆ ಕಮೆಂಟ್ ಹಾಕೋದಾಗ್ಲಿ ಈ ತರ ಯಾವ್ದಾದ್ರು. ನಮಗೆ ಅಲ್ಲಪ್ಪಿ, ಯಾರಿಗೂ ಹಾಕಬಾರ್ದು. ಅಲ್ಲ, ಯಾರಿಗೆ ಆಯ್ತು ಸರ್? ಯಾರು ಇದುವರೆಗೂ ಆ ತರ ಕಂಪ್ಲೇಂಟ್ಸ್ ಮಾಡ್ಲಿಲ್ಲ. ನೀವು ಬರ್ದಿರೋದ್ರಿಂದ ನಾನು ಓದಿಬಿಟ್ಟು ನಿಮ್ಗೆ ಇಮಿಡಿಯೇಟ್ ಕಾಲ್ ಮಾಡಿದೆ. ನೀವು ಹಿಂದೆನೂ ಪೋಸ್ಟ್ ಹಾಕ್ತೋಗ್ ನಾ ಕಾಲ್ ಮಾಡಿಲ್ಲ, ಯಾಕಂದ್ರೆ ನಿಮ್ಗೆ ಇನ್ನೂ ಜಾಸ್ತಿ ಹಾಕಿದ್ರಪ್ಪಿ ಕಮೆಂಟ್. ಅಪ್ಪಿ, ಎಷ್ಟು ಜನ ಬ್ಲ್ಯಾನ್ ಅಂಡ್ ಬ್ಲ್ಯಾಕ್ ಮಾಡಿದೆ ಈ ಚಕ್ರವರ್ತಿ ಸುಲಿಬಿಲೆ ಅನುಯಾಯಿಗಳು ಹಿಂದೆ ಕೂಡ ತುಂಬಾ ತುಂಬಾ ಮಾತಾಡಿದ್ರು. ಹೆಂಗಂದ್ರೆ ಹೆಂಗ್ ಬೈದಿದ್ರು. ನಮ್ ಹುಡುಗರು ಆ ತರ ಬೈಯಕ್ ಚಾನ್ಸ್ ಇಲ್ಲ. ನಾನ್ ಯಾಕೆ ಇಷ್ಟು ಬೈದ್ರೆ ಏನಕ್ಕಪ್ಪ ಹೇಳ್ತಾನೆ ಅವ್ರ ಹತ್ರ ಯಾವ್ದನ್ನು ಬ್ಲ್ಯಾಕ್ ಅಂಡ್ ಬ್ಯಾನ್ ಮಾಡಿ ಹೇಳಿದ್ದಪ್ಪ? ಇಲ್ಲ ಸರ್, ನಾನು ಹೇಳ್ತೀನಿ ಸರ್, ಸೊಂಟದ ಕೆಳಗಿನ ಭಾಷೆಯನ್ನ ನಮ್ ಹುಡುಗರು ಯಾವತ್ತಿಗೂ ಬಳಸಲ್ಲ. ಓಕೆ, ಸೊಂಟದ ಮೇಲಿನ ಭಾಷೆ ಬಳಸಬಹುದಪ್ಪ? ಸರಿ, ಇದೇನ್ ಸರಿ ಕೆಟ್ಟದಾಗಿ ಇವಾಗ ನನ್ನ ಮಕ್ಕಳು ಅಪ್ಪ ನನ್ನ ಮಕ್ಕಳು ಅಂತ ಅಂದಿಯಲ್ಲ, ಅದು ಸೊಂಟದ ಕೆಳಗಿನ ಭಾಷೆನ ಮೇಲಿನ ಭಾಷೆನ ಹೇಳ್ಬಿಡಪ್ಪ. ನೀವ್ ಯಾವ್ದೋ ತಗೊಂಡ್ ಇನ್ಯಾವ್ದಕ್ಕೂ ಲಿಂಕ್ ಹಾಕ್ತಿರಲ್ಲ ಸರ್. ಅದು ಯಾವ್ದು ಹೇಳು, ನನ್ನ ಮಗನೇ ಅಂತ ಒಬ್ಬ ವ್ಯಕ್ತಿಯನ್ನು ಅಂದಾಗ ಅದು ಯಾವ ಭಾಷೆ ಹೇಳಪ್ಪ? ಆಯ್ತು ಬಿಡಿ ಸರ್, ನೀವು ದೊಡ್ಡವ್ರು ಬಿಡಿ ಸರ್, ನಂದೇ ತಪ್ಪಾಗಿದೆ ಬಿಡಿ ಸರ್. ಫೋನ್ ಮಾಡಿ ತಪ್ಪಾಗೋಯ್ತು, ಇದನ್ನ ಆನ್ಲೈನ್ ಅಲ್ಲಿ ಹಾಕಿ ನಾನು ಶೇರ್ ಮಾಡ್ತೀನಿ ಸರ್. ಥ್ಯಾಂಕ್ ಯು ಸರ್. ಬಂಗಾರ, ಥ್ಯಾಂಕ್ ಯು.